ವಿಶ್ವ ಆರೋಗ್ಯ ದಿನಾಚರಣೆ 2022 ರ ಅಂಗವಾಗಿ ಉಡುಪಿ ಸೈಕ್ಲಿಂಗ್ ಕ್ಲಬ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ವಿಭಾಗದ ಸಹಯೋಗದಲ್ಲಿ ತನಿಷ್ಕ್ ಗೋಲ್ಡ್ ಮತ್ತು ಡೈಮಂಡ್ಸ್ ಜುವೆಲ್ಲರಿ ಪ್ರಾಯೋಜಕತ್ವದಲ್ಲಿ ಸೈಕ್ಲೋಥಾನ್ ರೈಡ್ ಅನ್ನು ಆಯೋಜಿಸಿತ್ತು ಸುಮಾರು 150 ಕ್ಕೂ ಅಧಿಕ ಮಂದಿ ಸೈಕ್ಲಿಸ್ಟ್ ಗಳು ಸೈಕ್ಲೋಥಾನ್ ನಲ್ಲಿ ಭಾಗವಹಿಸಿದ್ರು ಐಎಂಎ ಉಡುಪಿ ಅಧ್ಯಕ್ಷ ಡಾಕ್ಟರ್ ವಿನಾಯಕ್ ಶೆಣೈ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದ್ರು ಇನ್ನು ಮ್ಯಾಕ್ಸಿಮ್ ಸಲ್ಧಾನಾ ವಿನೋದ್ ಬಂಗೇರಾ ಡಾಕ್ಟರ್ ತಿಲಕ್ ಪಾಲ್ ಡಾಕ್ಟರ್ ಗುರುರಾಜ್ ಡಾಕ್ಟರ್ ರಾಜೇಶ್ ಭಕ್ತ ರೆಗನ್ ಡಿಸಿಲ್ವಾ ಮತ್ತು ಮಧುಕರ್ ಶೆಣೈ ಅವರನ್ನು ಒಳಗೊಂಡಂತ ಸಂಘಟನಾ ಸಮಿತಿಯು ಶಿಸ್ತಿನ ಸವಾರಿಯನ್ನು ಉತ್ತಮವಾಗಿ ಯೋಜಿಸಿ ಆಯೋಜಿಸಿತು 7 ರಿಂದ 62 ವರ್ಷದೊಳಗಿನ ಸೈಕ್ಲಿಸ್ಟ್ ಗಳು ಸೈಕ್ಲೋಥಾನ್ ನಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ತನಿಷ್ಕ್ ಗೋಲ್ಡ್ ಮತ್ತು ಡೈಮಂಡ್ಸ್ ಉಡುಪಿ ಶಾಖೆ ವಹಿಸಿಕೊಂಡಿತ್ತು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಎಲ್ಲರಿಗೂ ಆಗಬೇಕು ಎಲ್ಲರಿಂದಲೂ ಆಗಬೇಕು ಎಲ್ಲ ಕಡೆಯಿಂದಲೂ ಆಗಬೇಕು ಅದೇ ರೀತಿ ಇನ್ನಿತರ ವ್ಯಾಯಾಮಗಳನ್ನು ಮಾಡಿ ನಡಿಗೆಯನ್ನು ಮಾಡಿ ದಯವಿಟ್ಟು ಒಂದು ಅರ್ಧ ಗಂಟೆ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಿಮ್ಮ ಆರೋಗ್ಯಕ್ಕಾಗಿ ಇತರರ ಆರೋಗ್ಯಕ್ಕಾಗಿ ಅಲ್ಲವೇ ಅಲ್ಲ ನಿಮ್ಮ ಆರೋಗ್ಯಕ್ಕಾಗಿ ಒಂದು ಅರ್ಧ ಗಂಟೆಯನ್ನ ಆರೋಗ್ಯಕ್ಕಾಗಿ ಮೀಸಲಿಸಿ ದೈಹಿಕ ಮಾನಸಿಕ ಆರೋಗ್ಯಕ್ಕಾಗಿ ಮೀಸಲಿಸಿಕೊಂಡಿದ್ದಾರೆ ಒಂದಷ್ಟು ಉತ್ತಮ ವಿಚಾರವನ್ನು ಸುಂದರವಾದಂತ ಒಂದು ಹೈಟೆಕ್ ಮಾದರಿಯ ಬಸ್ಸು ನಿಲ್ದಾಣದ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಬರುವ 11ನೇ ತಾರೀಕಿನ ದಿನಾಂಕ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕದ ಕರವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಉಡುಪಿ ವಿಧಾನಸಭಾ ಕ್ಷೇತ್ರದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಭವನದ ಎದುರುಭಾಗದಲ್ಲಿ ನಾವು ಚಾಲನೆಯನ್ನು ಬೆಳಗಿನ ಭಾಗದಲ್ಲಿ ನಮ್ಮಿ ಸೈಕಲ್ ಜಾಥಾ ವಿಶ್ವ ಆರೋಗ್ಯ ದಿನಾಚರಣೆ ಏಪ್ರಿಲ್ 7ರಂದು ಜಗತ್ತಿನಾದ್ಯಂತ ನಡೆಯುವಂತದ್ದು ಆ ನಿಟ್ಟಿನಲ್ಲಿ ಒಂದು ಆರೋಗ್ಯದ ಕಾಳಜಿಗಾಗಿ ಜನಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜನಜಾಗೃತಿಯನ್ನ ಮೂಡಿಸಿರುವಂತದ್ದು ಹಾಗೆ ಆರೋಗ್ಯ ಭಾಗ್ಯ ಒಂದು ಅವರ್ ಪ್ಲಾನೆಟ್ ಅವರ್ ಹೆಲ್ತ್ ಇರುವ ನಿಟ್ಟಿನಲ್ಲಿ ಒಂದು ಶ್ಲೋಕದ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಿದೆ ಒಂದುಗಡೆ ತಮ್ಮೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಅನಂತ ವಿಶ್ವ ಆರೋಗ್ಯ ದಿನಾಚರಣೆ ಏಪ್ರಿಲ್ 7ರಂದು ಜಗತ್ತಿನಾದ್ಯಂತ ನಡೆಯುವಂತದ್ದು ಆ ನಿಟ್ಟಿನಲ್ಲಿ ಒಂದು ಆರೋಗ್ಯದ ಕಾಳಜಿಗಾಗಿ ಜನರಿಗೆ ಆರೋಗ್ಯದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ವಿಎಸ್ ಆಚಾರ್ಯ ನಾಮಧೇಯದ ಮೇಲೆ ಇರುವಂತ ಒಂದು ಸುಂದರವಾದಂತ ಒಂದು ಹೈಟೆಕ್ ಮಾದರಿಯ ಬಸ್ಸು ನಿಲ್ದಾಣದ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಬರುವ 11ನೇ ತಾರೀಕಿನ ದಿನಾಂಕ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕದ ಕರವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಉಡುಪಿ ವಿಧಾನಸಭಾ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಎಲ್ಲರಿಗೂ ಆಗಬೇಕು ಎಲ್ಲರಿಂದಲೂ ವೈದ್ಯರವೂ ಬೇಕು ಆ ನಿಟ್ಟಿನಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಸತ್ವಯುತ ಆಹಾರಗಳನ್ನ ಶುದ್ಧ ಕುಡಿಯುವ ನೀರನ್ನ ಶುದ್ಧ ಗಾಳಿ
ಬೆಳಕು ಮತ್ತು ಸ್ವಚ್ಛ ಪರಿಸರ ನೆಮ್ಮದಿ ಮತ್ತು ಮನರಂಜನೆ ಅತಿ ಅಗತ್ಯ. ವಿಶ್ವದ ಸಕಲ ಮನುಷ್ಯರ ಆರೋಗ್ಯ ಕಾಪಾಡುವಂಥದ್ದು ಎಲ್ಲರ ಜವಾಬ್ದಾರಿ. ಈ ಒಂದು ತಂತ್ರಜ್ಞಾನದ ಸಮಗ್ರ ನೇತೃತ್ವದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಉಡುಪಿಯ ಹೃದಯವಾಗಿ